Yeah!
ಹಿರಿಯರೊಂದು ಮಾತು ಹಿಂಗ ಹೇಳ್ತಾರ ತಮ್ಮ, ಏನ್ ಹೇಳ್ತಾರಪ್ಪ ಮಾತ, ಏನ್ ಹೇಳ್ತಾರ ಗೊತ್ತೈತೇನ, ಏನ್ ಹೇಳ್ತಾರ, ಹಾಡುವಂತ ಪದ್ಯ ಇವತ್ತು ಹಾಡುವಂತ ಪದ್ಯ ಹೆಂಗ್ ಇರ್ಬೇಕಪ್ಪ ಅಂತ ಕೇಳಿದ್ರ, ಹೆಂಗ್ ಇರ್ಬೇಕತ್ತಿರಪ್ಪ ಪದ್ಯ, ಬೆಣ್ಣಾಗಿನ ಕೂದಲ ಚಿಕ್ಕಿದಾಗಿರ್ಬೇಕತ್ತ, ಬೆಣ್ಣಾಗಿನ ಕೂದಲ, ಏನು ಬೆಣ್ಣಾಗಿನ ಕೂದಲ ಚಿಕ್ಕಿದಾಗಿರ್ಬೇಕು, ಕೂದಲ ಕರೆಕಿರ್ಬೇಕು, ಕೂದಲ ಬೆಣ್ಣೆ ಹತ್ತಿರಬಾರದು, ಏನು ಕೂದಲ ಕರೆಕಿರ್ಬೇಕು, ಕೂದಲ ಕಡಕಾಗಿರ್ಬೇಕು, ಕೂದಲಕ್ಕ ಬೆಣ್ಣೆ ಹತ್ತಿರಬಾರದು, ಹೌದೌದು, ಅದು ಅಲ್ಲದೆ ಇನ್ನ ಒಂದು ಮಾತು ಹೇಳಿದ್ರು, ಏನ್ ಹೇಳಿದ್ರು ಮಾತ, ಏನ್ ಹೇಳ್ತಾರ ಗೊತ್ತೈತೇನು, ಏನ್ ಹೇಳ್ತಾರ, ಹಾಡುವಂತ ಪದ್ಯ ಹೆಂಗ ಇರ್ಬೇಕಪ್ಪ ಅಂತ ಕೇಳಿದ್ರ, ಹೆಂಗ ಇರ್ಬೇಕ್ರಿಪ್ಪ ಪದ್ಯ, ತಾಳಿನೊಳಗಿರ್ಬೇಕಂತ ಹೇಳಿದ್ರ, ತಾಳಿನೊಳಗೆ ತಾಳಿನೊಳಗಿರ್ಬೇಕಂದ್ರ ಅಣ್ಣಪ್ಪ, ಯಾಕಂದ್ರ ಸೂರ್ ಹೋಗ್ಲಿ ಖರ ತಾಳ ಹೋಗಬಾರ್ದು, ತಾಳಿಗಾಟ ಕಿಮ್ಮತ್ ಐತಿ, ಯಾಕಂದ್ರ ಯಾಕಪ್ಪ ಸ್ವರ ನಮ್ ಕೈಯಾಗಿಲ್ಲ, ತಾಳ ನಮ್ ಕೈಯಾಗದವ್, ತಾಳ ನಮ್ ಕೈಯಾಗದವ್, ಅದಕ್ಕೆ ಒಂದು ವೇಳೆ ಹಾಡುವಂತ ಪದ್ಯದೊಳಗ ಸ್ವರ ಬೀಳೋದು ಸ್ವಾಭಾವಿಕ, ಹೌದೌ, ಅದಕ್ಕೆ ಒಂದು ವೇಳೆ ಹಾಡುವಂತ ಪದ್ಯದೊಳಗ ಹೌದೌ
ತಾಳ ಹೋಯ್ತಪ್ಪ ಅಂತಂದ್ರ ಏನ್ ಹೋದಂಗ್ರಿಪ್ಪ? ಏನ್ ಹೋದಂಗ ಗೊತ್ತೈತೇನ? ಏನ್ ಹೋದಂಗ್ರಿ? ಹಾಡುವಂತ ಪದ್ಯದೊಳಗ ತಾಳ ಹೋಯ್ತಪ್ಪ ಅಂತಂದ್ರ ಮಗ್ಲಾಗಿ ಹಾಡ್ತದ ಹೋದಂಗ. ಅದಕ್ಕ ತಾಳ ಮೇಳ ಏನ ದಿಮ್ಮ ಚೋಗರ ಇವಕ್ಕೆಲ್ಲ ಗೋಲಿ ಗುಂಡಾಡ ಕೂಡ್ಸ್ಯಾರ ತಿಳ್ಕೊಂಡು ಎನ ಗದ್ದೆಪ್ಪ ಎಲ್ಲ ಕೂಡ್ಸ್ಯಾರಲ್ಲ ತಾಳಿನ ಹಾಡಕ್ಕೆ ಕೂಡ್ಸ್ಯಾರ. ಅದಕ್ಕೆ ಹೆಂಗ್ ಬರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ ಬರ್ಬೇಕ್ರಿಪ್ಪ ತಾಳ ಕೇಳ ಹೇಳಿಪ್ಪ ಪಂಡಿತ ಮತ್ತ ಅದ್ರಾಗ ಬರ್ತಾವ. ಅದಕ್ಕ ಏ ಪಂಡಿತ ಕೇಳ